ಹಾಯ್ ಮೈ ವೈಟಿ ಫ್ಯಾಮಿಲಿ, ನಾನಿವತ್ತು ಕಡಲೆ ಬೀಜ ಚಟ್ನಿ ಕೊಬ್ಬರಿ ಇಲ್ದಂಗೆ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಕಡಲೆ ಬೀಜ, ಉಪ್ಪು ರುಚಿಗೆ ತಕ್ಕಷ್ಟು, ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು 6 ತೊಗೊಂಡಿದ್ದೀನಿ. ಇವಾಗ ಇದು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಮೊದಲು ಕಡಲೆ ಬೀಜನ ಒಂದು ಬಾಣಲಿಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ಇದನ್ನು ಆಫ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸಿಗೆ ಹಾಕಿದ್ದೀನಿ. ಇವಾಗ ಇದಕ್ಕೊಂಚೂರು ಎಣ್ಣೆ ನೀರು ಹಾಕಿ ರುಬ್ಬಿ ಆಮೇಲೆ ನಿಮಗೆ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಒಗ್ಗರಣೆಗೆ ಒಂದು 5-6 ಚಮಚದಷ್ಟು ಎಣ್ಣೆ, ಆಮೇಲೆ ಒಂದು 1/2 ಸ್ಪೂನ್ ಸಾಸಿವೆ ಹಾಕಿ ಹುರ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸಾಸಿವೆ ಆಗಿದೆ. ಇವಾಗ ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇವಾಗ ಇದಕ್ಕೆ ಚಟ್ನಿ ಹಾಕ್ಕೊಂಬಿಡೋಣ. ಚಟ್ನಿ ಹಾಕಿ ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಹುರ್ಕೊಂಡ್ರೆ ಇದಾಯಿತು. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡಿದ್ರೆ ಮುಗೀತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.